ಪುನೀತ್ ರಾಜ್ಕುಮಾರ್ ನಿವಾಸಕ್ಕೆ ತಾರಿಯರ ದಂಡೆ ಬರ್ತಾ ಇದೆ. ಅಪ್ಪು ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ನಟಿಯರು ಬಂದಿದ್ದಾರೆ. ಅಪ್ಪು ಮನೆಗೆ ಪ್ರಿಯಮಣಿ ದಂಪತಿ ರಾಗಿಣಿ ಭೇಟಿ ಕೊಟ್ಟಿದ್ರು. ಹಿರಿಯ ನಟಿ ಗೀತಾ ಜಯಪ್ರದಾ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ. ಅಪ್ಪು ಅಗಲಿಕೆಗೆ ಕಂಬನಿ ಮಿಡಿತಾ ಇರೋ ಚಿತ್ರರಂಗ, ಶಿವಣ್ಣ, ಅಶ್ವಿನಿ ಮಕ್ಕಳಿಗೆ ತಾರಿಯರು ಸಾಂತ್ವನದ ನುಡಿಗಳನ್ನ ಹೇಳಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ತಾರಿಯರ ದಂಡೆ ಹರಿದು ಬರ್ತಾ ಇದೆ. ಅಪ್ಪು ಕುಟುಂಬಕ್ಕೆ ಸಾಂತ್ವನ ಹೇಳಲು ನಟಿಮಣಿಯರು ಬಂದಿದ್ದಾರೆ. ಅಪ್ಪು ಮನೆಗೆ ಪ್ರಿಯಮಣಿ ದಂಪತಿ ಭೇಟಿ ನೀಡಿದ್ರು, ರಾಗಿಣಿ ಭೇಟಿ ನೀಡಿದ್ರು, ಹಿರಿಯ ನಟಿ ಗೀತಾ ಜಯಪ್ರದಾ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ. ಅಪ್ಪು ಅಗಲಿಕೆಗೆ ಇಡೀ ಚಿತ್ರರಂಗವೇ ಕಂಬನಿ ಮಿಡಿತಾ ಇದೆ. 9 ದಿನ ಕಳೆದಿದೆ ಈಗಾಗಲೇ. ಪ್ರತಿ ದಿನ ನಟ ನಟಿಯರು ಪುನೀತ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ಬರ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದ ನಟ ನಟಿಯರು ಮಾತ್ರ ಅಲ್ಲ, ಅಕ್ಕಪಕ್ಕದ ಚಿತ್ರರಂಗದ ಸ್ಟಾರ್ಸ್ಗಳು ಕೂಡ ಪುನೀತ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ಬಂದು ಸಾಂತ್ವನ ಹೇಳ್ತಾ ಇದ್ದಾರೆ. ಅಪ್ಪು ಕುಟುಂಬಕ್ಕೆ ಸಾಂತ್ವನವನ್ನ ಹೇಳೋದಕ್ಕೆ ತಾರಿಯರ ದಂಡೆ ಹರಿದು ಬರ್ತಾ ಇದೆ. ಹಿರಿಯ ನಟಿ ಗೀತಾ ಜಯಪ್ರದಾ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಪ್ರಿಯಮಣಿ ದಂಪತಿ ಕೂಡ ಅಪ್ಪು ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಅಶ್ವಿನಿ ಮತ್ತು ಮಕ್ಕಳಿಗೆ ತಾರೆಯರ ಸಾಂತ್ವನದ ನುಡಿ. ಪುನೀತ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ತಾರೆಯರ ದಂಡೆ ಬರ್ತಾ ಇದೆ. ಸದಾಶಿವನಗರದ ಪುನೀತ್ ರಾಜ್ಕುಮಾರ್ ಅವರ ನಿವಾಸ. ಪ್ರಿಯಮಣಿ ದಂಪತಿ ಇವತ್ತು ಭೇಟಿ ನೀಡಿದ್ರು. ಹಿರಿಯ ನಟಿ ಗೀತಾ ಜಯಪ್ರದಾ ಕೂಡ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪುನೀತ್ ರಾಜ್ಕುಮಾರ್ ಅವರ ಸದಾಶಿವನಗರದ ನಿವಾಸ ಇದು. ನಟ ನಟಿಯರು ಮನೆಗೆ ಬಂದು ಸಾಂತ್ವನವನ್ನ ಹೇಳ್ತಾ ಇದ್ದಾರೆ ಕುಟುಂಬಸ್ಥರಿಗೆ. ಇಡೀ ಚಿತ್ರರಂಗಕ್ಕೆ ನಿಜಕ್ಕೂ ಬಹಳ ದೊಡ್ಡ ಶಾಕಿಂಗ್ ನ್ಯೂಸ್ ಇದು, ಪುನೀತ್ ರಾಜ್ಕುಮಾರ್ ಅವರ ನಿಧನ. ಕುಟುಂಬದವರಿಗೆ ಮಾತ್ರ ಅಲ್ಲ, ಇಡೀ ನಾಡಿಗೆ ಇದು ಬಹಳ ದೊಡ್ಡ ಶಾಕಿಂಗ್ ನ್ಯೂಸ್. ಕುಟುಂಬದ ಸದಸ್ಯರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ ಚಿತ್ರರಂಗದ ಗಣ್ಯ. ಅಪ್ಪು ಅಗಲಿಕೆಗೆ ಚಿತ್ರರಂಗವೇ ಕಂಬನಿ ಮಿಡಿತಾ ಇದೆ. ಕನ್ನಡ ಚಿತ್ರರಂಗದ ನಟ ನಟಿಯರು ಮಾತ್ರ ಅಲ್ಲ, ಅಕ್ಕಪಕ್ಕದ ಚಿತ್ರರಂಗದ ತಾರೆಯರು ಕೂಡ ಪುನೀತ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ಬಂದು ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಮಾತು ಬರ್ತಾ ಇಲ್ಲ, ಇಷ್ಟು ಶಾಕಿಂಗ್ ಇದೆ ಅಂದರೆ ಎಲ್ರಿಗೂ ತುಂಬ ಬೇಜಾರಿಲ್ಲ. ಒಂದು ಪರ್ಸ್ನಲ್ ಲಾಸ್ ಆದಂಗೆ, ಪುನೀತ್ ಅವ್ರು ನಮ್ಮ ಜೊತೆ ಇಲ್ಲ, ಅದು ನಿಜವಾಗ್ಲೂ ಇನ್ನೂ ನಂಬಕ್ಕಾಗ್ತಾಯಿಲ್ಲ ನನಗೆ. ಬಿಕಾಸ್ ಯುನೋ ಅಷ್ಟು ನಗ್ನಗ್ತಾ ಇರುವಂಥ ಒಂದು ಪರ್ಸನ್, ಇಷ್ಟು ಪಾಸಿಟಿವ್ ಆಗಿರುವಂಥ ಒಂದು ಪರ್ಸನ್ ಸಡನ್ನಾಗಿ ಇಲ್ಲ ಅಂದರೆ ಇಟ್ಸ್ ಅ ಹ್ಯೂಜ್ ಪರ್ಸ್ನಲ್ ಲಾಸ್. ಆ್ಯಂಡ್ ನಿಜವಾಗ್ಲೂ ಆಲ್ ದ ಸ್ಟ್ರೆಂತ್ ಅಶ್ವಿನಿ ಮಾಗೆ ಟು ದ ಕಿಡ್ಸ್. ಶಿವನ್ನಾಗೂ ಆ ಥರ ನೋಡೋಕ್ಕಾಗ್ತಾಯಿಲ್ಲ. ನಾವು ಈವನ್ ಫ್ಯಾಮಿಲಿನ ಯಾವತ್ತೂ ನಗ್ನಕ್ಕೊಂಡು ಎಲ್ರಿಗೂ ಪ್ರೋತ್ಸಾಹ ಮಾಡ್ತಾ ನೋಡಿದ್ವಿ. ನನಗೂ ಪರ್ಸ್ನಲ್ಲಾಗಿ ಇಷ್ಟು ಪ್ರೋತ್ಸಾಹ ಮಾಡಿದ್ದಾರೆ ಪ್ರತಿಯೊಂದು ಸ್ಟೇಜಲ್ಲಿ ನನ್ನ ಲೈಫಲ್ಲಿ. ಸೊ ನಿಜವಾಗ್ಲೂ ಈ ಥರ ಈ ಲಾಸನ್ನ ನಾವು ಹೆಂಗೆ ರಿಪ್ಲೇಸ್ ಮಾಡಬೇಕು ಅಂತ ಯಾರೂ ಗೊತ್ತಿಲ್ಲ, ಆಗೋದೂ ಇಲ್ಲ. ಆ್ಯಂಡ್ ಜಸ್ಟ್ ಅವ್ರ ಫ್ಯಾಮಿಲಿಗೆ ಸ್ಟ್ರೆಂತ್ ಕೊಡಲಿ, ನಮ್ಮ ಇಂಡಸ್ಟ್ರಿಗೆ ಸ್ಟ್ರೆಂತ್ ಕೊಡಲಿ ದೇವರು ಅಂತ ಕೇಳ್ಕೊತೀವಿ. ಕಳೆದ ಬಾರಿ ಅಂದರೆ ಯಾವ ಮೀಟ್ ಮಾಡಿದಾಗಲ್ಲ ಪುನೀತ್ ಸರ್ ಜೊತೆ ಯಾವುದನ್ನು ಒಡನಾಟ ಅವ್ರ ಜೊತೆ ವರ್ಕ್ ಮಾಡಿರಲಿಲ್ಲ ನಾನು. ಬಟ್ ಸಾಕಷ್ಟು ಫಂಕ್ಷನ್ಸಲ್ಲಿ ಬ್ರ್ಯಾಂಡ್ಸಲ್ಲಿ ನಾವು ಕೆಲಸ ಮಾಡಿದ್ವಿ, ಜೊತೆಗೆ ಇಂಟರ್ಯಾಕ್ಷನ್ಸ್ ಇತ್ತು. ಸೊ ಅದೆಲ್ಲ ನೆನೆಸ್ಕೊಂಡ್ರೆ ಅವ್ರ ವಿಷನ್ ಇಂಡಸ್ಟ್ರಿಗೋಸ್ಕರ ಮತ್ತು ಇಂಡಸ್ಟ್ರಿ ಫ್ಯೂಚರ್ಗೋಸ್ಕರ ಎಷ್ಟು ಇಷ್ಟು ಚೆನ್ನಾಗಿತ್ತು, ಎಷ್ಟು ಯುನೀಕ್ ಆಗಿತ್ತು. ಸೊ ಆ ಥರ ಇನ್ನೊಬ್ಬರು ಪರ್ಸನ್ ಬರೋದೂ ಇಲ್ಲ ಆ್ಯಂಡ್ ಇರೋದೂ ಇಲ್ಲ. ಸೊ ಇಟ್ಸ್ ಎಕ್ಸ್ಟ್ರೀಮ್ಲಿ ಅಂದರೆ ಪ್ರತಿಯೊಬ್ಬರು ಪರ್ಸನ್ಗೆ ಒಂದು ಫ್ಯಾಮಿಲಿ ಮೆಂಬರ್ ಕಳೆದಂಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.